30 ಗುಂಟೆ ಹೊಲದಲ್ಲಿ 20 ಟನ್ ಕಲ್ಲಂಗಡಿ ಬೆಳೆ ತೆಗೆದು ಮಾದರಿಯಾದ ರೈತ ಬಾಗಲಕೋಟೆ ತಾಲೂಕಿನ ದೇವನಾಳ ಗ್ರಾಮದಲ್ಲಿ ರೈತನೋರ್ವ ಕೃಷಿಯಲ್ಲಿ ಉತ್ತಮ ಫಸಲು ತೆಗೆದು ಇತರ ರೈತರಿಗೆ ಮಾದರಿಯಾಗಿದ್ದಾನೆ ತನ್ನ 30 ಗುಂಟೆ ಜಾಗಿಯಲ್ಲಿ 20 ಟನ್ ಕಲ್ಲಂಗಡಿ ಬಂಪರ್ ಬೆಳೆ ತೆಗೆದು ಸಾಧನೆ ಮಾಡಿದ್ದಾನೆ ವಿಸ್ಕ್ ಅಗ್ರೋ ಕಂಪನಿಯ ಬ್ಲ್ಯಾಕ್ ಹನಿ ಹೈಬ್ರಿಡ್ ಕಲ್ಲಂಗಡಿ ಬೀಜ ಬಿತ್ತನೆ ಮಾಡಿ 60 ದಿವಸದಲ್ಲಿ ಫಸಲು ತೆಗೆದು ಮಾರುಕಟ್ಟೆಗೆ ಕಳುಹಿಸಿದ್ದು ಬರೋಬ್ಬರಿ 20 ಟನ್ ಅಧಿಕ ಇಳುವರಿ ಬಂದಿದೆ ಎನ್ನುತ್ತಾನೆ ರೈತ ವೆಂಕಣ್ಣ ನಾಗಪ್ಪ ಒಂಟುಗೂಡಿ ಇಂದು ಬುಧವಾರ ಬೆಳೆ ಕಟಾವು ಮಾಡಿ ಮಾರುಕಟ್ಟೆಗೆ ಕಳುಹಿಸಿದ್ದು ಪ್ರತಿ ಕೆಜಿಗೆ 12 ರೂಪಾಯಿ ದರದಂತೆ ಮಾರಾಟವಾಗಿದೆ ಕಲ್ಲಂಗಡಿ ಹಣ್ಣು 3 ಕೆಜಿಯಿಂದ ಹಿಡಿದು 6 ಕೆಜಿಯವರೆಗೆ ತೂಕ ಹೊಂದಿತ್ತು ಪ್ರಶಾಂತ್ ಅಂಗಡಿ ಸರ್ ಪ್ರಶಾಂತ್ ಅಂಗಡಿ ಅವರು ಸೊ ಅವರು ನಿಮ್ಮ ಕನ್ಸಲ್ಟೆಂಟ್ ಮಾಡಿ ಅವರು ಅಂಗಡಿ ಅವರು ನಿಮಗೆ ಹಾಕಕ್ ಹೇಳಿದ್ರು ಸೊ ನೀವು ಎಷ್ಟು ವರ್ಷ ಆಯ್ತು ಕಲ್ಲಂಗಡಿ ಹಾಕಕತ್ತೆ ಕಲ್ಲಂಗಡಿ ಹಾಕಕತ್ತೆ 4 ವರ್ಷ ಆದ್ರೆ 4 ವರ್ಷ ಆಗತ್ತೆ ಇಷ್ಟು ಒಳಗೆ ಬೇರೆ ಬೇರೆ ಎಲ್ಲಾ ಕಂಪನಿ ಯಾವ ಕಂಪನಿ ಹಾಕಿದ್ರಿ ಬೇರೆ ಬೇರೆ ಕಂಪನಿ ಅಂದ್ರೆ ನೇತ್ರ ಕಂಪನಿನ ಹಾಕಿದ್ರಿ ಆಮೇಲೆ ಬೇರೆ ಬೇರೆ ಕಂಪನಿ ಹಾಕಿದ್ರಿ